ಯಡಿಯೂರಪ್ಪ ವಿದಾಯದ ಭಾಷಣವನ್ನ ಮಾಡಿದ್ರು. ಇನ್ನು ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ, ಇಂದು ಇದು ನನ್ನ ಕೊನೆಯ ಭಾಷಣವೆಂದು ಭಾವುಕರಾದ ಪ್ರಸಂಗ ನಡೆದಿದೆ. ಇನ್ನು ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ಹಾಗೂ ವಿದಾಯದ ಭಾಷಣ ಮಾಡಿದ ಯಡಿಯೂರಪ್ಪ, ನಾನು ಮತ್ತೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಜನಕ್ಕೆ ಶಾಕ್ ಆಗಿರುತ್ತೆ. ಯಾಕಂದ್ರೆ ಹೇಳಿದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಒಂದು ರಾಜ್ಯದ ದೊಡ್ಡ ನಾಯಕರು. ಇನ್ನು ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಅನ್ನಷ್ಟರ ಮಟ್ಟಿಗೆ ಬಿ ಜೆ ಪಿ ಅವರನ್ನು ಅವಲಂಬಿಸಿತ್ತು. ನಾವು ಸಿಕ್ಕಾಪಟ್ಟೆ ಉದಾಹರಣೆಗಳನ್ನ ಕೂಡ ಕೊಡಬಹುದು. ಮಾಜಿ ಸಿ ಎಂ ಕೂಡ ಆಗಿರೋರು ಯಡಿಯೂರಪ್ಪ ಅವರು, ಸಿಕ್ಕಾಪಟ್ಟೆ ಒಂದು ವೈಯಕ್ತಿಕ ವರ್ಚಸ್ಸು ಕೂಡ ಇರೋದು. ಬಿ ಜೆ ಪಿ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಶ್ರಮ ಮಾಡಿದ್ದಾರೆ ಪಕ್ಷ ಕಟ್ಟೋದಕ್ಕೆ. ಬಿ ಜೆ ಪಿ ಕೂಡ ಯಡಿಯೂರಪ್ಪ ಅವರನ್ನು ಅಷ್ಟೇ ಇಷ್ಟಪಡತ್ತೆ. ಬಿ ಜೆ ಪಿಯ ಹಿರಿಯ ನಾಯಕರು ಯಡಿಯೂರಪ್ಪ ಅವರು ಇನ್ನು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಅವರು ಒಂದೇ ಬಾರಿಗೆ ಇದೀಗ ವಿದಾಯದ ಭಾಷಣ, ಇದೇ ನನ್ನ ಕೊನೆಯ ಭಾಷಣ, ನಾನು ಇನ್ಮೇಲೆ ಚುನಾವಣೆಗೆ ನಿಲ್ಲಲ್ಲ, ನಾನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೀನಿ, ನನ್ನ ಕೊನೆಯ ಚುನಾವಣೆ, ನನ್ನ ಕೊನೆಯ ಭಾಷಣ ಅಂತೆಲ್ಲ ಹೇಳಿದರೆ ಬಹಳಷ್ಟು ಒಂದು ಭಾವನಾತ್ಮಕವಾಗಿತ್ತು. ಇನ್ನು ಈ ವೇಳೆ ವಿಪಕ್ಷ ಸದಸ್ಯರಾದ ಪ್ರಿಯಾಂಕ ಖರ್ಗೆ, ಶಿವಲಿಂಗೇಗೌಡರು ಯಡಿಯೂರಪ್ಪ ಮತ್ತೆ ಚುನಾವಣೆಗೆ ನಿಂತು ಗೆಲ್ಲಬೇಕು ಎಂದು ಘೋಷಣೆ ಕೂಗಿದ್ರು. ಈ ವೇಳೆ ಭಾವುಕರಾದ ಯಡಿಯೂರಪ್ಪ, ಮತ್ತೆ ನಾನು ಸದನಕ್ಕೆ ಬರುವುದಿಲ್ಲ, ಚುನಾವಣೆಗೆ ನಿಲ್ಲುವುದಿಲ್ಲ, ಇದು ಒಂದು ರೀತಿ ವಿದಾಯದ ಭಾಷಣ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ನೋವಾಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ರಾಜಕಾರಣಿ, ಇನ್ನು ಇಷ್ಟು ವರ್ಷಗಳ ಕಾಲ ಒಂದು ಸುದೀರ್ಘ ರಾಜಕಾರಣ, ರಾಜಕೀಯದ ಅನುಭವ, ಇನ್ನು ಬಿ ಜೆ ಪಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ, ಎಲ್ಲೋ ಒಂದು ಕಡೆ ಇವರು ಕೂಡ ಬಹಳಷ್ಟು ಮುಖ್ಯವಾಗ್ತಾರೆ. ಇನ್ನು ಪ್ರಮುಖ ನಾಯಕರು ಬಿ ಜೆ ಪಿಯಲ್ಲಿ ರಾಜ್ಯದ ಮಟ್ಟಿಗೆ, ರಾಷ್ಟ್ರದ ಮಟ್ಟಿಗೆ ಬಿ ಎಸ್ ಯಡಿಯೂರಪ್ಪ ಅವರದು ದೊಡ್ಡ ವೈಯಕ್ತಿಕ ವರ್ಚಸ್ಸು. ಇಷ್ಟೆಲ್ಲ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಸಾಕು ಅನಿಸಿದೆಯೋ ಏನೋ, ಎಲ್ಲೋ ಒಂದು ಕಡೆ ಅವರು ಹೇಳಿದರು ನಾನು ಇನ್ಮೇಲೆ ಚುನಾವಣೆಗೂ ನಿಲ್ಲಲ್ಲ, ಸಂಸತ್ಗೂ ಬರಲ್ಲ, ನನಗೆ ಸಾಕಾಗಿದೆ, ಇನ್ನು ಇದು ನನ್ನ ವಿದಾಯದ ಭಾಷಣ ಅಂತ ಕೂಡ ನೀವು ತಿಳ್ಕೊಬೋದು ಅಂತ ಎಲ್ಲೊಂದು ಕಡೆ ಸುಮಾರು ಜನಕ್ಕೆ ಆಶ್ಚರ್ಯ ಆಯಿತು. ಈ ವೇಳೆ ವಿಪಕ್ಷದ ನಾಯಕರಾಗಿರುವಂಥ ಪ್ರಿಯಾಂಕರ್ಗೆ ಕೂಡ ಹೇಳಿದ್ರು, ಇಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಂತ. ಶಿವಲಿಂಗೇಗೌಡರು ಕೂಡ ಹೇಳಿದ್ರು, ಇಲ್ಲ ನೀವು ಮತ್ತೆ ನಿಲ್ಲಿ, ನಿಮ್ಗೆ ನಿಲ್ಲಿದ್ರೆ ಜನ ಗೆಲ್ಲಿಸ್ತಾರೆ, ನೀವು ಗೆಲ್ಲಬೇಕು ಮತ್ತೆ ಅಂತ. ಆದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವರು ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು, ಯಾಕಂದರೆ ಹೇಳಿದ್ರೆ ರಾಜಕೀಯದಲ್ಲಿ ಯಾವಾಗ ಏನು ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ, ಮುಂದಿನ ತಿಂಗಳಲ್ಲಿ ನೋಡಬೇಕು. ಕಡೆಗೆ ಆದರೆ ಈ ಕ್ಷಣದವರೆಗೂ ಈಗ ಇರುವಂಥ ಅಪ್ಡೇಟ್ ಪ್ರಕಾರ ಯಡಿಯೂರಪ್ಪ ಅವರು ಒಂದು ಭಾಷಣದಲ್ಲಿ ಹೇಳಿರುವ ಪ್ರಕಾರವಾಗಿ ಚುನಾವಣೆಗೆ ನಾನು ಇನ್ನು ಮುಂದೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಸೊ ಕಾದು ನೋಡಬೇಕು ಏನಾದರೂ ಮುಂದೆ ಏನಾಗುತ್ತೆ ಏನು ಅಂತ.